ಎಲ್ಲಾ ರಂಗದಲ್ಲೂ ಸ್ತ್ರೀ ಶಕ್ತಿ ಪ್ರಜ್ವಲಿಸಲಿ. ಸಚಿವೆ ಶಶಿಕಲಾ ಜೊಲ್ಲೆ ನಿಪ್ಪಾಣಿಯಲ್ಲಿ ಸಾಧಕಿ ಮಹಿಳೆಗೊಂದು ನಮನ ಉತ್ಸವ. ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು. ಆಧುನಿಕ ಯುಗದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ಎಲ್ಲಾ ರಂಗದಲ್ಲೂ ಸ್ತ್ರೀಯರು ತಮ್ಮದೇ ಆದ ಛಾಪು ಮೂಡಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಸಚಿವರಾದ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಅವರು ನಿಪ್ಪಾಣಿ ನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ नगरसभे संयुक्ताश्रयदल्लि आयोजिसिद साधकी सहृदय महिळेगोंदु नमन उत्सव कार्यक्रमदल्लि भागवहिसि मातनाडुत्तिद्दरु. बीजेपी सरकार कूड महिळेयर अभिवृद्धिगागि हलवु योजनेगळन्नु जारिगे तंदिद्दु एल्लरू इदर प्रयोजन पडेदुकोळ्ळि एंदु इदे वेळे महिळेयरिगे करे कोट्टरु. कार्यक्रमदल्लि चिक्कोडि लोकसभे संसदराद अण्णासाहेब जोल्लेयवरु कूड उपस्थितरिद्दरु. ಈ ವೇಳೆಯಲ್ಲಿ ನಿಪ್ಪಾಣಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ, ನಿಪ್ಪಾಣಿ ನಗರಾಧ್ಯಕ್ಷ ಜೈವಂತ್ ಬಾಟ್ಲೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸಿಡಿಪಿಒ ಶ್ರೀಮತಿ ಸುಮಿತ್ರಾ ಡಿ, ಬಿಇಒ ಶ್ರೀಮತಿ ರೇವತಿ ಮಠದ್, ಪಿಎಸ್ಐ ಕೃಷ್ಣವೇಣಿ ಗುರುಹಸೂರು, ನಿಪ್ಪಾಣಿ ನಗರಸಭೆ ಉಪಾಧ್ಯಕ್ಷರು ನೀತಾ ಬಾಗಡೆ, ಸಭಾಪತಿ ರಾಜು ಗುಂದೇಶ, ಮಹಿಳಾ ಅಧ್ಯಕ್ಷೆ ವಿಭಾವರಿ ಖಾಂಡಿಕೆ, ಗ್ರಾಮೀಣ ಅಧ್ಯಕ್ಷ ಸರೋಜನಿ ಜಮದಾಡೆ, ನಗರಸೇವಕ ಸೋನಾಲ್ ಕೊಠಡಿಯಾ, अरुणा मुदुकुडे, दीपाली गिरी, प्रभावती सूर्यवंशी, कावेरी मेरजे, उपासना गार्वे, सुजाता कदम, रंजना इंगवले, सोनाली उपाधे इवरोंदिगे स्थळीय मुखंडरु, महिला मोर्चा सदस्यरु, अंगनवाडी कार्यकर्तरु, सहायकियरु, स्वसहाय संघद सदस्यरु उपस्थितरिद्दरु. पंच न्यूज़गागि निप्पाणियिंद गौतम जाधव.